ರೈತರು ದೇಶದ ಬೆನ್ನೆಲುಬಾಗಿದ್ದು ಅವರ ಹಿತಾಸಕ್ತಿಯನ್ನು ಕಾಪಾಡುವುದು ಪ್ರತಿಯೊಬ್ಬ ಅಧಿಕಾರಿಯ ಕರ್ತವ್ಯವಾಗಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ತಿಳಿಸಿದರು. ಜಾವಗಲ್ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ಇಂದು ಆಯೋಜಿಸಿದ್ದ ಬಿತ್ತನೆ ಬೀಜ ಹಾಗೂ ಟಾರ್ಪಲ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಈ ಹಿಂದೆ ಅಧಿಕಾರಿಗಳು ಫಲಾನುಭವಿಗಳನ್ನು ಯಾವ ಆಧಾರದ ಮೇಲೆ ಆಯ್ಕೆ ಮಾಡುತ್ತಿದ್ದರು ಎಂಬ ವಿಷಯ ನನಗೆ ಬೇಕಾಗಿಲ್ಲ. ಆದರೆ ಇನ್ನು ಮುಂದೆ ಫಲಾನುಭವಿಗಳ ಆಯ್ಕೆ ಪಾರದರ್ಶಕದಿಂದ ಕೂಡಿರಬೇಕು ಎಂದು ತಿಳಿಸಿದರು. ಈ ಭಾಗದ ರೈತರು ಹಲವು ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವರಿಗೆ ನ್ಯಾಯ ಒದಗಿಸುವುದು ನನ್ನ ಧರ್ಮ. ಅಧಿಕಾರಿಗಳು ಯಾವುದೇ ಆವಿಷಕ್ಕೆ ಒಳಗಾಗದೆ ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದು ಸೂಚನೆ ನೀಡಿದರು. ಕುಟುಂಬಗಳು ಆ ಕುಟುಂಬಕ್ಕೆ ಯಾವ ಕುಟುಂಬಕ್ಕೆ ಫಲಾನುಭವಿಗಳಿಗೆ ಅವಶ್ಯಕತೆ ಇರುತ್ತೆ ಅದನ್ನು ಮಾಡ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ನೀವು ಮಾಡಬೇಕು. ಯಾವುದೇ ಬೇರೆ ಕಾರಣಗಳ ಹೇಳ್ದಂಗೆ ಬರ್ತಕ್ಕಂಥದ್ದು ಒಂದು ರೂಪಾಯಿಯೂ ಸಹ ಗೊಬ್ಬರದಲ್ಲಾಗಲಿ ಬೀಜಗಳಲ್ಲಾಗಲಿ ಎಲ್ಲೂ ಸಹ ಲಂಚ ತಗಣದ ರೀತಿಯಲ್ಲಿ ಪಾರದರ್ಶಕತೆಯಾಗಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ತಗೊಂದಿಷ್ಟು ಕ್ರಮ ಕೈಗೊಂಡಿದ್ದೀರಾ, ಆ ಕ್ರಮ ಮುಂದುವರಿಬೇಕು. ವಿಶೇಷವಾಗಿ ಒಂದು ಸಂದೇಶ ಹೋಗಬೇಕು, ಇವತ್ತು ಇಲ್ಲಿವರೆಗೂ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಗ್ತಕ್ಕಂಥ ಇದು ಇವತ್ತು ಗ್ರಾಮ ಮಟ್ಟಗಳಿಗೆ ಇಳಿದಿರ್ತಕ್ಕಂಥದ್ದು ವಿಶೇಷವಾಗಿ. ಯಾಕೆ ಅಂದರೆ ಒಬ್ಬ ಸಾಮಾನ್ಯ ರೈತನ ಮಗನಿಗೆ ಗೊತ್ತಿರುತ್ತೆ ರೈತನ ಕಷ್ಟ ಏನು ಅಂತಕ್ಕಂಥದ್ದನ್ನು. ಆ ಕಷ್ಟ ಏನು ಅಂತಕ್ಕಂಥದ್ದನ್ನು ಅರಿತುಬಿಟ್ಟು ಇವತ್ತು ಅರವತ್ತು ಬಂದಂಥ ಇದನ್ನು ನಿಜವಾಗಲೂ ಆವಾಗ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಮುಖಂಡರುಗಳು ಒಳಗೊಂಡಂತೆ ನಮ್ಮ ಮುಖಂಡರುಗಳು ಸ್ವಾಭಿಮಾನಿಗಳು ಯಾವುದೇ ಕಾರಣದಿಂದ ನಮ್ಮವರೇ ಪ್ರಥಮವಾಗಿ ಹೇಳ್ತಾರೆ ಏನಂತ, ಯಾರು ಕಷ್ಟದಲ್ಲಿದ್ದರೆ ಅವ್ರಿಗೆ ಕೊಡಿ ಅಂತ, ಬೇರೆಯವ್ರ ಥರ ನನಗೆ ಕೊಡಿ, ನಮ್ಮ ಅಣ್ಣಗೆ ಕೊಡಿ, ನಮ್ಮ ತಮ್ಮಗೆ ಕೊಡಿ ಅಂತಕ್ಕಂಥದ್ದು ಹೇಳಲ್ಲ. ಇವತ್ತು ನಿಜವಾಗ್ಲೂ ಸಹ ಅರವತ್ತು ಜನರ ಪಟ್ಟಿ ಮಾಡಿರ್ತಕ್ಕಂಥ ನಮ್ಮ ಏನು ಮುಖಂಡರುಗಳು ಆ ಗ್ರಾಮದ ಇವರಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಪ್ರಾಮಾಣಿಕವಾಗಿ ಯಾವುದೇ ಪಕ್ಷ ನೋಡಿಲ್ಲ, ಯಾವುದೇ ಧರ್ಮ ನೋಡಿಲ್ಲ, ಯಾವುದೇ ಜಾತಿ ನೋಡಿಲ್ಲ, ಪ್ರಾಮಾಣಿಕವಾಗಿ ಕೆಲಸನ ಮಾಡ್ತಾ ಇದ್ದಾರೆ. ಇದನ್ನು ಅವರ ದೇಹದಲ್ಲೂ ಇರ್ತಕ್ಕಂಥದ್ದಷ್ಟೇ, ಸರ್ಕಾರದ ಸವಲತ್ತುಗಳನ್ನ ಮನೆ ಬಾಗಿಲಿರ್ತಕ್ಕಂಥದ್ದಕ್ಕೆ ಅವರು ಸಹ ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನೀವು ಸಹ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮುಖಾಂತರ ರೈತರನ್ನ ಕಣ್ಣೀರ ಹೊರತಕ್ಕಂಥ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಈ ಸಮಾಜದಲ್ಲಿ ಅದೇ ಮೊದಲನೇ ಏನಾದರೂ ಸಹ ನಮಗೆ ಧರ್ಮ ಕಾಯಬೇಕು ಅಂತಂದರೆ ರೈತನ ಏನು ನಮಗೆ ಬೆನ್ನೆಲುಬಾಗಿ ನಮಗೆ ಅನ್ನದಾತನೇ ನಮ್ಮ ಬೆನ್ನೆಲುಬು, ಅವನನ್ನು ನಾವು ಕಾಯ್ದಿಲ್ಲ ಅಂತಂದರೆ ನಾವು ಬೇರೆ ಎಲ್ಲ ಕಾಲದಲ್ಲೂ ಸಹ ಅದು ವ್ಯರ್ಥ.